ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿವರೆಗೂ ಬಂದ ಕಾರಣ ಜೀವಂತ ಶವವಾಗಿದ್ದ ನೀನು ಮತ್ತೆ ನಾರ್ಮಲ್ ಆಗ್ಬಿಟ್ಟು ತಪ್ಪು ಮಾಡಿದೆ ಅಂತ ಹೇಳಿ ಹೋಗೋದಕ್ಕೆ ಬಂದೆ. ಅದೇನೋ ಹೇಳಿದ್ರಲ್ಲ ಅದನ್ನ ಮಾಡಿ ಹೋಗಿ. ಒಂದು ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ನಾನ್ ನಿಮ್ ಮುಂದೆ ಬಂದ್ ನಿಲ್ತೀನಿ. ಪೂಜಾ, ಆ ಫೈಲ್ನ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡಿದ್ರೆ ಕೆಲಸ ಮುಗಿಯುತ್ತೆ. ಊಟದ ಟೈಮಲ್ಲೂ ವರ್ಕ್ ಟಾಪಿಕ್ ಬೇಕೇನೆ. ಈಗ್ಲಾದ್ರೂ ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡೋಣ. ಓಕೆ ಪಾವನಿ, ನಿನ್ಗೆ ಒಂದು ವಿಷಯ ಕೇಳ್ತೀನಿ. ಮುಚ್ಚು ಮರೆ ಇಲ್ದೆ ನೇರವಾಗಿ ಹೇಳ್ತೀಯಾ? ನೋಡು, ನನ್ ಸಾದಾ ಸೀದಾ ಹುಡುಗಿ, ಏನೇ ಇದ್ರೂ ಮುಚ್ಚಿಟ್ಟ ಅಭ್ಯಾಸ ಇಲ್ಲ. ಪಾವನಿ, 15 ದಿನದಿಂದ ನಿನ್ ಲೈಫಲ್ಲಿ ಏನ್ ನಡೀತಾ ಇದೆ? ಏನು ಅಂದ್ರೆ ಅದೇ ವರ್ಕು, ಆಫೀಸು, ಮನೆ, ಅದ್ ಬಿಟ್ಟು ಇನ್ನೇನಿರತ್ತೆ? ಸೀದಾ ಸಾದಾ ಪಾವನಿಯಾಗಿ ಮಾತಾಡು. ರಾಮ್ ಸರ್ ಕಾಣದೇ ಇದ್ದ ಸಮಯದಲ್ಲಿ ನಿನ್ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಿದ್ರು? ನಿನಗೆ ಗೊತ್ತಾಯ್ತು ಪೂಜಾ? ನನಗ್ ಮಾತ್ರ ಅಲ್ಲ, ಇಡೀ ಆಫೀಸ್ಗೆ ಗೊತ್ತಿದೆ. ಅಷ್ಟೇ ಅಲ್ಲ, ನಿನ್ನ ಮತ್ತೆ ರಾಮ್ ಸರ್ ಸಂಬಂಧದ ಬಗ್ಗೆ ತುಂಬಾ ಮಾತಾಡ್ಕೋತಾ ಇದ್ದಾರೆ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೂ ಎಲ್ರೂ ಮಾತ್ ಕೇಳಿ ಅಂದ್ರೆ ನಿನಗ್ ನನ್ ಮೇಲೆ ಡೌಟ್ ಇದೆಯಾ? ಡೌಟ್ ಪ್ರಶ್ನೆ ಅಲ್ಲ ಪಾವನಿ, ಏನಾಯ್ತು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ. ನೀನು ಮತ್ತೆ ರಾಮ್ ಸರ್ ಕ್ಲೋಸ್ ಆಗಿದ್ದನ್ನ ನೋಡಿ ಅದನ್ನ ಎನ್ಕ್ವೈರಿ ಮಾಡಿ ಆ ವಿಷಯ ದೊಡ್ಡದಾಗಿತ್ತಂತೆ, ಅದು ಸತ್ಯನಾ? ಅವ್ರು ಕಂಪ್ಲೇಂಟ್ ಮಾಡಿದ್ ನಿಜ ಪೂಜಾ, ಆದ್ರೆ ಅದಕ್ಕೂ ನಂಗೂ ಯಾವ ಸಂಬಂಧನೂ ಇರ್ಲಿಲ್ಲ. ನಿನ್ನ ಮತ್ತೆ ರಾಮ್ ಸರ್ ಮಧ್ಯೆ ಅವ್ರು ನನ್ನ ಬಾಸು, ನಾನು ಅವ್ರ ಕಂಪ್ನಿ ಸ್ಟಾಫ್ ಅಷ್ಟೇ. ಅಷ್ಟೇನಾ, ಮತ್ತಿನ್ನೇನಿರೋಕ್ ಸಾಧ್ಯ? ಎಲ್ರು ಹೇಳ್ತಿರೋದ್ ಕೇಳ್ತಿದ್ರೆ ನಿನ್ ಮನ್ಸಲ್ಲೂ ನೀನ್ ಸುಮ್ನೆ ಅನುಮಾನ ಪಡ್ತಿದ್ಯಾ ಅಷ್ಟೇ. ಇಲ್ಲ ಪಾವನಿ, ನಿನಗ್ ಅರ್ಥ ಮಾಡ್ಸೋದಕ್ ಪ್ರಯತ್ನ ಪಡ್ತಾ ಇದ್ದೀನಿ. ರಾಮ್ ಸರ್ ಒಳ್ಳೆಯವರೇ ಇರ್ಬೋದು, ಬಟ್ ಅವ್ರ ಸ್ಟೇಟಸ್ಗೆ ನಾವು ಮ್ಯಾಚ್ ಆಗಲ್ಲ. ನಿನ್ನ ಮತ್ತೆ ಅವರ ಸಂಬಂಧ ಏನೇ ಇರ್ಬೋದು, ಎಲ್ರು ಮಾತಾಡ್ತಿರೋ ರೀತಿ ಬೇರೆನೇ ಇದೆ. ಅದರಿಂದ ಅವ್ರ ಕ್ಯಾರೆಕ್ಟರ್ ಏನು ಡ್ಯಾಮೇಜ್ ಆಗಲ್ಲ. ಆದ್ರೆ ನಿನ್ನ ಇಮೇಜ್ ಇದ್ಯಾಕ ಮರಿನಾರಾಯಣ ಒಳ್ಳೆ ಉಪ್ಪು ಅಂತ ಮುಖ ಉದಿಸ್ಕೊಂಡು ಕುತ್ಕೊಂಡಿದ್ಯಾ? ಚಾಕ್ಲೇಟ್ ತಗ, ಮುಖ ಒಳ್ಳೆ ಮಲ್ಗೆ ಹೂ, ಮಲ್ಗೆ ಹೂ ಅರಳದಂಗ ಅರಳುತ್ತೆ. ಹ್ಮ್, ಕೇಳಿ ಕೇಳಿದ್ನೆಲ್ಲ ತಂದ್ ಕೊಡ್ತಾ ಇರಿ, ಅವನ್ ಮಾತ್ರ ಒಳ್ಳೆ ಬುದ್ಧಿ ಕಲ್ತು ಉದ್ದಾರ ಆಗೋದ್ ಬೇಡ. ಏನಾಯ್ತ? ಟೆಸ್ಟ್ ನಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಅದಕ್ಕೆ ಚಾಮುಂಡೆ ತರ ತಾಳಿದ್ದಾರೆ. ಎಷ್ಟು ತಗೊಂಡಿದ್ಯೋ? ಅಲ್ಲೇ ಅವನ್ ಮುಂದೆನೆ ಇಟ್ಕೊಂಡು ಕೂತಿದ್ದೆ ನೋಡಿ ಮಾರ್ಕ್ಸ್ ಕಾರ್ಡು. ಇದೇನೋ ಇದು, ಒಳ್ಳೆ ಮೊಬೈಲ್ ನಂಬರ್ ತರ 9 5 6 7 ಹಿಂಗ್ ತಗೊಂಡಿದ್ಯಲ್ಲ ಮಾರ್ಕ್ಸ್. ಇವನ್ಗೆ ಏನಾದ್ರೂ ಒಂದು ಕೂದ್ಲು ಎಳೆಯಷ್ಟಾದ್ರೂ ಕಷ್ಟ ಕೊಟ್ಟಿದೀವ? ಆದ್ರೂ ಇವನ್ಗೇನು ಓದೋದಕ್ಕೆ ದಾಡಿ? ಮೊದ್ಲು ಆ ಟ್ಯೂಷನ್ ಚೇಂಜ್ ಮಾಡಿ ಆ ವನಿತಾ ಮೇಡಮ್ ಇದ್ದಾಗ ಹೇಗ್ ಓದಿ ಉದ್ದಾರ ಆಗಿದ್ದ ಗೊತ್ತಾ? ಅಯ್ಯೋ, ಅವ್ರು ಏರಿಯಾ ಖಾಲಿ ಮಾಡ್ಕೊಂಡು ಹೋದ್ರು ಅಂತಾನೆ ಈಗ ಈ ಕಡೆ ಕಳಿಸ್ತಾ ಇರೋದು. ಇವನೇನಾದ್ರೂ ಹೀಗೆ ಬಿಟ್ಬಿಟ್ರೆ ನಿಮ್ ಹಿರಿಮಗನ್ ದಾರಿಗೆ ಹೋಗ್ಬಿಡ್ತಾನೆ. ಯಾವ ವಿಷಯ ಶುರು ಮಾಡಿದ್ರು ಸಾಕು, ಅವನ ಹತ್ರಕ್ಕೆ ಹೋಗ್ತೀಯಲ್ಲ. ಅಲ್ಲ, ಎಷ್ಟೋ ಜನ ತಂದೆ ತಾಯಿಗಳು ಇಂಥ ಮಗ ನಮಗೆ ಗೆಲ್ವಲ್ಲಪ್ಪ ಅಂತ ಸಟ್ಟ ಪಡ್ತಾ ಇದಾರೆ. ನೀನ್ ನೋಡಿದ್ರೆ ಅವನ್ನ ಯಾವಾಗ್ಲೂ ಬೈತಾ ಇರ್ತೀಯ. ಹ್ಮ್, ನನಗ್ ಬೇರೆ ಮಾಡಕ್ ಕೆಲ್ಸ ಇಲ್ಲ ನೋಡಿ, ಅದಕ್ಕೆ ಯಾವಾಗ್ಲೂ ಬೈತಾನೆ ಇರ್ತೀನಿ. ಇವಾಗ ಏನ್ ನೀವು ಅವನಿಗೆ ಬೇರೆ ಎಲ್ಲಾದ್ರೂ ಒಂದ್ ಒಳ್ಳೆ ಟ್ಯೂಷನ್ ಸೇರಿಸ್ತಿರೋ ಇಲ್ವೋ? ಗುರು ಸಿಕ್ಬಿಟ. ಇವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಕೆ ಒಬ್ಬ ಒಳ್ಳೆ ಗುರು ಇದ್ದಾನೆ, ಅವನ ಹತ್ರ ಸೇರಿಸ್ಬಿಟ್ರೆ ಇವನು ರ್ಯಾಂಕ್ ಮೇಲೆ ರ್ಯಾಂಕ್, ಫಸ್ಟ್ ರ್ಯಾಂಕ್ ಇಂದ ಜಾಸ್ತಿ ತಗೊಂಡ್ಬಿಡ್ತಾನೆ. ಯಾರ್ರಿ ಅವರು? ಅವರು ನಮ್ಮ
ನೀನಗ ಅವರೆಲ್ಲ ಗೊತ್ತಿಲ್ಲ ಬಿಡು. ಇವನಿಗೆ ಬುದ್ಧಿ ಕಲ್ಸೋದು ಮಾತ್ರ ಅಲ್ಲ, ಇದೇ ದಾರಿಲಿ ಹೋಗಿ ನಿನ್ನನ್ನು ದಾರಿ ತರ್ತೀನಿ ನೋಡ್ತಾ ಇರು. ಹಾಯ್ ಅಕ್ಕ. ಭಾವ್ನಿ ಬಾ. ಓ, ತರಕಾರಿ ಹೆಚ್ಚೋದಕ್ಕೆ ನನ್ನ ಕಂಪ್ನಿ ಕರ್ದ್ಯಾ? ಹಾಗೆ ಅನ್ಕೋ. ಪಾವ್ನಿ, ಏ ಪಾವ್ನಿ, ಏನೇ ಆಗಿದೆ ನಿಂಗೆ? ಏನಿಲ್ಲ ಅಕ್ಕ. ಯಾಕೆ ಕೇಳ್ತಿದ್ಯಾ? ನೋಡು, ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಏನೇ ಆಗಿದೆ ನಿಂಗೆ? ಇದ್ದಕ್ಕಿದ್ದಂಗೆ ಒಂಥರ ಡಿಸ್ಟರ್ಬ್ ಆಗ್ತೀಯಾ, ಇನ್ನೊಂದ್ಸಲ ಚೆನ್ನಾಗಿರ್ತೀಯಾ, ಮತ್ತೊಂದ್ಸಲ ಎಲ್ಲರ ಮುಂದೆ ಚೆನ್ನಾಗಿದ್ದೀನಿ ಅಂತ ಪೋಸ್ ಕೊಡ್ತೀಯಾ? ಇಲ್ಲ ಅಕ್ಕ, ನೀನು ಏನೇನು ಯೋಚನೆ ಮಾಡ್ತಿದ್ಯಾ ಅಷ್ಟೇ. ನಿಜ ಹೇಳು ಪಾವ್ನಿ. ಇಲ್ಲ ಅಕ್ಕ. ಹಾಗಿದ್ರೆ ಈ ಮಾತನ್ನ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು. ಅಯ್ಯೋ ಅಕ್ಕ, ಇಷ್ಟು ಚಿಕ್ಕ ವಿಷಯಕ್ಕೆ ಆಣೆ ಪ್ರಮಾಣ ಯಾಕೆ ಮಾಡಿಸ್ತಿದ್ಯಾ? ನನಗೆ ಸತ್ಯ ಗೊತ್ತಾಗ್ಬೇಕು. ಏನೂ ಇಲ್ಲ ಅಂದ್ರೆ ಈಗ್ಲೇ ಹೇಳ್ಬಿಡು, ಮತ್ತೆ ನಾನು ನಿನ್ನ ಪ್ರಶ್ನೆ ಮಾಡಲ್ಲ. ಅಕ್ಕ, ಆಕ್ಚುಲಿ ನನ್ನ ಬಾಸು ಪರಿಸ್ಥಿತಿನಲ್ಲಿ ನಿನ್ನ ಹತ್ರ ಹೇಗೆ ಹೇಳ್ಕೋಬೇಕು ಅಂತ ನನಗೆ ಅರ್ಥ ಆಗ್ಲಿಲ್ಲ ಅಕ್ಕ. ಅವತ್ತು ಭಾವ ಬರ್ದೇ ಇದ್ರೆ ಇನ್ನು ಯಾವ ರೀತಿ ನನ್ನ ಟಾರ್ಚರ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಅಂದ್ರೆ ಇವರಿಗೆ ವಿಷಯ ಗೊತ್ತಿತ್ತಾ? ಗೊತ್ತಿತ್ತು ಅಕ್ಕ. ಅವ್ರ ಮುಂದೆ ಅವತ್ತು ಧೈರ್ಯವಾಗಿ ಮಾತಾಡಿದ್ದೆ ಯುವ. ಆ ಪರಿಸ್ಥಿತಿನಲ್ಲಿ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಂದ್ರೆ ಅವ್ರ ಈ ವಿಷಯದಲ್ಲಿ ಸುಮ್ ಸುಮ್ನೆ ಅನುಮಾನ ಪಡೋಕೆ ಸಾಧ್ಯ ಇಲ್ಲ ಪಾವ್ನಿ. ಅದು ನಾನು ಅವ್ರ ಸ್ಟಾಫ್, ಮತ್ತೆ ವರ್ಕ್ ವಿಷಯ ಏನೇ ಇದ್ರು ಅವ್ರು ನನ್ನನ್ನೇ ಕೇಳ್ತಿದ್ರು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ವಿ, ಮತ್ತೆ ಅವ್ರು ನನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ರು. ಅಷ್ಟಕ್ಕೆ ಅನುಮಾನ ಪಡಕ್ ಸಾಧ್ಯನಾ? ಅದೇ ಅಕ್ಕ, ಅವ್ರು ನನ್ ಜೊತೆ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಆಗಿ ಮಾತಾಡ್ತಿದ್ರಲ್ವಾ, ಹಾಗಾಗಿ. ಅದ್ ಬಿಟ್ರೆ ಬೇರೆ ಏನೂ ಇಲ್ವಾ? ಅಂದ್ರೆ ನಿಮ್ಮಿಬ್ರ ಮನ್ಸಲ್ಲಿ ಏನೂ ಇಲ್ವಾ ಅಂದೆ. ನಿನ್ ಮನ್ಸಲ್ಲಿ ಪ್ರೀತಿ ಇಲ್ವಾ? ನಿನ್ನ ಅಕ್ಕನ ಹತ್ರನೇ ಮುಚ್ಚಿಡ್ತಿದ್ಯಾ ಪಾವ್ನಿ? ಅಕ್ಕ ಅದು. ಹಾಯ್ ಹಾಯ್. ಹಾಯ್ ಪಾವ್ನಿ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಅಕ್ಕ ನಾನ್ ಬರ್ತೀನಿ ಕಣೆ, ಬಾಯ್. ಏಯ್. ನೋಡ್ರಿ, ನಿಮ್ ತಂಗಿ ನಮ್ಮಿಬ್ಬರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಸೀಕ್ರೆಟ್ ಆಗಿ ಮಾತಾಡ್ತಿದ್ರೆ ಅಂತ ಅನ್ಸುತ್ತೆ, ಡಿಸ್ಟರ್ಬ್ ಆಯ್ತೇನೋ. ನನ್ನ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ? ನೀ ಸೀಕ್ರೆಟ್? ಹೇ, ನೋ 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 ನೋ. ಅದಕ್ಕೆ ಅಲ್ವಾ ಇಂಥ ವಿಷಯಗಳನ್ನ ಹೇಳ್ದೆ ಮುಚ್ಚಿಟ್ಟಿರೋದು. ಯಾವ ವಿಷಯ? ನನ್ ಕಣ್ ಮುಂದೆನೆ ಇಷ್ಟೆಲ್ಲ ಮುಚ್ಚಿಟ್ಟಿದ್ದೀರಾ? ಅಂದ್ರೆ ನನಗ್ ಗೊತ್ತಿಲ್ದೆ ಇನ್ನೇನೇನ್ ನಡೀತಿದೆ?
ಇನ್ನೇನು ಅಂದ್ರೆ ನನ್ನ ಹತ್ರ ನೀವೇನು ಹೇಳಲ್ವಾ? ಇದುವರೆಗೂ ನೀವ್ ನನ್ನ ಹತ್ರ ಏನು ಹೇಳಲಿಲ್ಲ. ಪ್ರಾರ್ಥನಾ ಅವರೇ, ನೀವು ಏನನ್ನು ಮಾತಾಡ್ತಾ ಇದ್ದೀರಾ? ಸರಿ, ಏನು ಹೇಳ್ಬೇಡಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಪ್ರಾರ್ಥನಾ ಅವರೇ, ಅಮ್ಮವ್ರೆ, ಯಾಕೆ ಕತ್ಲೆಲ್ಲಿ ಒಬ್ರೆ ಕೂತಿದ್ದೀರಿ? ನೀವು ಈ ರೀತಿ ಕತ್ಲೆಲ್ಲಿ ಒಬ್ರೆ ಕೂತಿದ್ದೀರಾ? ರಾಮಪ್ಪ ಅವ್ರು ನೋಡಿದ್ರು ಮೌನವಾಗವ್ರೆ. ಈ ರೀತಿ ಆದ್ರೆ ಮನೇಲಿ ನೆಮ್ಮದಿ ಇರುತ್ತಾ ಹೇಳಿ? ಅವನು ಎಲ್ಲಾದ್ರೂ ಹೋಗ್ತೀನಿ ಅಂತಂದ್ರೆ ಅದಕ್ಕೇನ್ ವ್ಯವಸ್ಥೆ ಬೇಕೋ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಯಾಕೆ ಹೇಳು, ಅವನ್ ಸಂತೋಷವಾಗಿರ್ಲಿ ಅಂತ ತಾನೆ? ಹೌದು ಅಮ್ಮರೆ, ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಿಮ್ಗೂ ಮುಖ್ಯ. ಅದಕ್ಕೆ ಅಲ್ವರ ನೀವಿಷ್ಟೆಲ್ಲ ಕಷ್ಟಪಡ್ತಿರೋದು? ಅದನ್ನ ಅವನಿಗೆ ತಿಳಿಸಿ ಹೇಳು. ನೀವು ಯೋಚನೆ ಮಾಡಿ. ರಾಮಪ್ಪನ್ಗೆ ಪಾವನಿ ಅಂದ್ರೆ ತುಂಬಾ ಇಷ್ಟ. ಇಷ್ಟಪಡೋದಕ್ಕೂ ಯೋಗ್ಯತೆ ಬೇಕಲ್ವಾ? ನೀವು ಮನ್ಸ್ ಮಾಡಿದ್ರೆ ರಾಮಪ್ಪ ಸಂತೋಷವಾಗಿರ್ತಾರೆ, ಈ ಮನೆ ಸಮಸ್ಯೆನೂ ಸರಿ ಹೋಗುತ್ತೆ. ಪಾವನಿ ಒಳ್ಳೆ ಹುಡುಗಿ, ನಾ ಹತ್ತಿರದಿಂದ ನೋಡಿದ್ದೀನಿ. ಸಾವಿತ್ರಮ್ಮ, ನಿನಗ್ ಕೊಡ್ಬೇಕಾಗಿರೋ ಸಂಬಳನ ಯಾವತ್ತಾದ್ರೂ ಕಡಿಮೆ ಕೊಟ್ಟಿದ್ದೀನ? ಇಲ್ಲ, ಕೊಡ್ಬೇಕಾಗಿರೋದೇನಾದ್ರೂ ಬ್ಯಾಲೆನ್ಸ್ ಉಳಿದಿದ್ಯಾ? ಅಮ್ಮೋರೆ, ನಿನ್ ಋಣದಲ್ಲಿ ನಾನಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಾ? ನಾನು ಅವನಿಗೆ ಬುದ್ಧಿ ಹೇಳು ಅಂತ ಕೇಳಿದ್ದಕ್ಕೆ ನೀನು ಈ ಮನೆ ಕೆಲಸದೋಳು ಅನ್ನೋದನ್ನೇ ಮರ್ತ್ಬಿಟ್ಟಿದ್ಯಲ್ಲ. ಅದಕ್ಕೆ ಇವತ್ತು ನೀನು ನನ್ನ ಮುಂದೆನೆ ನಿಂತು ನನ್ನ ಮಗನ ಪರವಾಗಿ ಮಾತಾಡ್ತಿದ್ಯಾ? ಹಾ, ಯಾರು ಎಲ್ಲಿರ್ಬೇಕೋ ಅಲ್ಲೇ ಇದ್ರೆ ತುಂಬಾ ಒಳ್ಳೇದು. ನನ್ನ ಮಗನಿಗೆ ನಿನ್ನ ಮತ್ತು ನನ್ನಲ್ಲಿ ವ್ಯತ್ಯಾಸ ಗೊತ್ತಿಲ್ಲದೆ ಇರಬಹುದು, ಆದರೆ ನಾನಂತೂ ಎಲ್ಲಾನೂ ಅಳತೆ ಮಾಡೇ ನಿರ್ಧಾರ ಮಾಡುವುದು. ಅದು ನಿನ್ನ ವಿಷಯದಲ್ಲಿ ಮಾತ್ರ ಅಲ್ಲ, ಅದ್ಯಾರೋ ಹೇಳಿದ್ಯಲ್ಲ ಪಾವನಿ, ಅವಳ ವಿಷಯದಲ್ಲೂ ಕೂಡ. ಅಮ್ಮರೆ, ಈ ಮನೆ ಉಪ್ಪಿನ ಋಣ ನನ್ನ ಮೇಲಿದೆ ಅನ್ನೋ ಕಾರಣಕ್ಕೆ ನಾನು ನನ್ನ ಸ್ಥಾನನೇ ಮರ್ತು ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಮೇಲಾದ್ರೂ ಅದು ನೆನಪಿರ್ಲಿ. ಲೈಟ್ ಆಫ್ ಮಾಡಿ ಹೊರಡು. ನಿಮ್ ಕೋಪಕ್ಕೆ ಕಾರಣ ಏನಂತ ಹೇಳ್ಬಾರ್ದಾ? ಮುಟ್ಬೇಡಿ, ಇನ್ನಾರನ್ನು ಮುಟ್ಲಿ. ಅಲ್ಲ, ಏನಾಯ್ತು ಅಂತ ಆದ್ರೆ ಹೇಳ್ಬೋದು ತಾನೆ? ಮದುವೆ ಆಗಿ ಇನ್ನು 4 ತಿಂಗಳಾಗಿಲ್ಲ. ಅದೇ ಪ್ರಾಬ್ಲಮ್ ನಂಗೆ. ಆಗ್ಲೇ ಇಷ್ಟೊಂದು ಸೀಕ್ರೆಟು? ಯಾವ ಸೀಕ್ರೆಟು? ಆಯ್ತು ಆಯ್ತು, ನೀವ್ ಮೇಂಟೈನ್ ಮಾಡಿ. ಯಾರನ್ನ? ಏನ್ರಿ ಪಾರ್ಥನಾ ಅವ್ರೆ, ಥೂ, ನೀವೇನೋ ಮಾತಾಡ್ತಾ ಇದೀರಪ್ಪ. ನಿಮ್ಮನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ತೀನಿ. ಅಯ್ಯೋ ರೀ ಪಾರ್ಥನಾ ಅವ್ರೆ, ಹೀಗೆಲ್ಲ ಮಾತಾಡ್ಬೇಡಿ ಪ್ಲೀಸ್. ಇವಾಗ ತಾನೆ ಮದುವೆ ಆಗಿದೆ, ತುಂಬಾ ಕಷ್ಟ ಆಗುತ್ತಪ್ಪ. ಪಾರ್ಥನಾ, ಏನಿದು? ಗಂಡನಿಗೆ ಚಾಕು ತೋರಿಸೋದಾ? ಇದು ಅಕ್ಷಮ್ಯ ಅಪರಾಧ, ನಾನಿದಕ್ಕೆ ಒಪ್ಪಲ್ಲ. ಇದನ್ನ ಚುಚ್ಚಿದ್ರೆ ಏನಾಗತ್ತೆ ಅಂತ ಗೊತ್ತಾ? ಗೊತ್ತು. ನೀವು ಇದರಿಂದ ಚುಚ್ಚೋ ಈ ಕೋಪಕ್ಕೆ ಕಾರಣ? ನನ್ನಿಂದ ನೀವೇನು ಮುಚ್ಚಿಟ್ಟಿಲ್ವಾ? ಮುಚ್ಚಿಟ್ಟಿದ್ದರ ತೋನೆ ಅದು.
ನಿಮಗೆ ಗೊತ್ತಿಲ್ಲದಂಗೆ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಸಿಗರೆಟ್ ಹೊಡೆದಿದ್ದೀನಿ ಅಷ್ಟೇ. ಈ ಅಭ್ಯಾಸನೂ ಇದೆಯಾ ನಿಮ್ಗೆ? ನಿಮಗಿದು ಗೊತ್ತಿರ್ಲಿಲ್ವಾ? ನಾನೇ ಬಾಯಿ ಬಿಟ್ಬಿಟ್ಟೆ. ಅದು ಬಿಟ್ಟು ಬೇರೆ ಏನ್ ಅಭ್ಯಾಸ ಇದೆ ನಿಮ್ಗೆ? ಬೇರೆ ಏನಿದೆ? ಬೇರೆ ಇನ್ನೇನ್ ಮುಚ್ಚಿಟ್ಟಿದ್ದೀರಾ ಹೇಳಿ. ಬೇರೆ ಇನ್ನೇನ್ ಮುಚ್ಚಿಟ್ಟಿದ್ದೀರಾ ಹೇಳಿ. ಇವಾಗ ನೀವ್ ಹೇಳಲಿಲ್ಲ ಅಂದ್ರೆ ಮೊದ್ಲು ಇನ್ ಸ್ವಲ್ಪ ಕೆಳಗಿಡ್ಸಿ. ನನಗೆ ಅದೇನಂತೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನೀವೇನಂತ ಹೇಳಿದ್ರೆ ನಾನು ಅರ್ಥ ಮಾಡ್ಕೋತೀನಿ. ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡಿಸ್ತೀನಿ. ಪಾವನಿ ವಿಷಯ ನನ್ನ ಹತ್ರ ಹೇಳಿದ್ರ ನಿಮಗ್ ಗೊತ್ತಿತ್ತು ತಾನೆ? ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಓಹೋ, ನೀವು ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರೋ? ನನಗ್ ಬರ್ತಾರೋ ಕೋಪಕ್ಕೆ? ಒಂದ್ ನಿಮಿಷ ಪ್ರಾರ್ಥನಾ, ಒಂದ್ ನಿಮಿಷ ನಾನು ಹೇಳೋದ್ ಸ್ವಲ್ಪ ಕೇಳಿ. ಫಸ್ಟು ಈ ಚಾಕುನ ಕೆಳಗೆ ಬಿಡಿ. ಪ್ರಾರ್ಥನಾ, ನಾನು ಹೇಳೋದ್ ಕೇಳಿ. ನಿಮ್ ತಂದೆಯವರ ಆರೋಗ್ಯ, ನೀವೆಲ್ಲ ಟೆನ್ಷನ್ ಆಗಿದ್ರಿ, ಅದ್ರ ಜೊತೆಗೆ ಇದನ್ನು ಹೇಳಿ ಡಿಸ್ಟರ್ಬ್ ಮಾಡ್ಬೇಕಾ? ಅದೊಂದು ಬಿಟ್ರೆ ಬೇರೆ ಇನ್ನೇನು ಉದ್ದೇಶ ಇರಲಿಲ್ಲ. ನೀವು ಸಂಕಟ ಪಡೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ನಿಮ್ಗೆ ಆ ಟೈಮಲ್ಲಿ ಈ ವಿಷಯ ಗೊತ್ತಾಗೋದು, ನೀವು ಆಲ್ರೆಡಿ ಡಿಸ್ಟರ್ಬ್ ಆಗಿದ್ರಿ, ಸುಮ್ಮನೆ ಬೇಕಾ ಅಂತ ಹೇಳಿಲ್ಲ ಅಷ್ಟೆ. ಸಾರಿ ಯುವ, ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನಮ್ಗೆ ಸಾರಿ ಎಲ್ಲ ಬೇಕಾಗಿಲ್ಲ, ನಾವು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಸರಿ ಬಿಡಿ, ಅಕ್ಸೆಪ್ಟ್ ಮಾಡಬೇಡಿ. ಸಾರಿನ ನಾವು ಈ ರೀತಿ ಅಕ್ಸೆಪ್ಟ್ ಮಾಡ್ತೀವಿ. ನಾವ್ ಇದನ್ನೆಲ್ಲ ಇಟ್ಕೊಳ್ಳಲ್ಲಪ್ಪ, ನಾವು ವಾಪಸ್ ಕೊಟ್ಬಿಡ್ತೀವಿ. ಅಯ್ಯೋ ಹೌದಾ? ಕೊಡಿ 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 ಕೊಡಿ. Thank you.
ಸಾವಿತ್ರಮ್ಮ. ರಾಮಪ್ಪ, ಏನ್ ಬೇಕಿತ್ತು? ಕರೆದಿದ್ರೆ ನಾನೇ ಬರ್ತಿದ್ದೆ. ನೀವು ಊಟ ಮಾಡಿದ್ರ? ಮಾಡ್ದೆ. ನೀವು ಹೇಳೋದನ್ನ ನಾನ್ ನಂಬಬೇಕು ಅಲ್ವಾ? ಅದೇನಾಯ್ತು ಅಂದ್ರೆ, ಸಂಜೆ ತುಂಬಾ ಲೇಟಾಗಿ ಊಟ ಮಾಡಿದೆ. ಮತ್ತೆ ಸುಳ್ಳು. ಅಮ್ಮ ನನಗೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ನನ್ನ ಕೈ ತುತ್ತು ಕೊಟ್ಟು ನನ್ನನ್ನ ಇಷ್ಟು ದೊಡ್ಡವನಾಗಿ ಮಾಡಿದ್ದು ನೀವಲ್ವಾ? ನನ್ನ ಕೆಲಸ ಅದೇ ಅಲ್ವಾ ರಾಮಪ್ಪ, ನಾ ಅದನ್ನೇ ಮಾಡಿದೆ ಅಷ್ಟೇ. ನಿಮ್ಮನ್ನ ನನ್ನ ತಾಯಿಂತಾನೆ ತಿಳ್ಕೊಂಡಿದ್ದೀನಿ. ಯಾರು ಏನೇ ಅಂದ್ರು ನೀ ನನ್ನ ಮಗ ಇದ್ದಂಗೆ. ಅವ್ರು ಹೇಳಿದ್ರಂತ ನೀವು ನನ್ನಿಂದ ದೂರ ಎದ್ಬಿಡ್ತೀರಾ? ಅಯ್ಯೋ ರಾಮಪ್ಪ, ಎಂತ ಮಾತಾಡ್ತೀಯ? ನಿನ್ನಿಂದ ನನ್ನ ದೂರ ಮಾಡೋ ಶಕ್ತಿ ಆ ಸಾವು ಮಾತ್ರ. ಇವತ್ತು ನಾನು ನಿಮಗೆ ಊಟ ಮಾಡಿಸ್ತೀನಿ. ಅಯ್ಯೋ ಬೇಡ ರಮ್ಮಪ್ಪ. ಹೇಳಿದ ಮಾತು ಕೇಳಬೇಕು. ಅಮ್ಮ ನನ್ನ ಈ ಜನುಮ ನಿನ್ನ ವರದಾನವಮ್ಮ, ಅಮ್ಮ ನಿನಗ್ಯಾರು ಸಮ, ನನ್ನ ಜಗನೀನೆಯಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದ ನಿನದೆ ಬಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ.